ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದು. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಇಂಟರ್ವ್ಯೂಗೋಸ್ಕರ ಬಂದಿದ್ದೀನಿ. ನಮ್ಮ ತಂದೆ ಆ್ಯಕ್ಚುಲಿ ಸಖತ್ ಸ್ಟ್ರಿಕ್ಟು, ತುಂಬ ಅಂದರೆ ತುಂಬ ಸ್ಟ್ರಿಕ್ಟು. ಆಮೇಲೆ ಎಜುಕೇಷನ್ ವೈಸ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನಾನು ಇಂಜಿನಿಯರೇ ಆಗಬೇಕು, ನಾನು ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಾನು ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇದ್ಯಾವುದು ಆಗಿಲ್ಲ. ಟೆಂತ್ ಒಂದರಲ್ಲೇ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದು, 80%. ಪಿ ಯು ಸಿ ಎಲ್ಲ ನಾನು ಮ್ಯಾಥ್ಸ್ ಫೇಲು, ಸೊ ಅದನ್ನು 4 ಸಲ ಬರೆದು 5ನೇ ಸಲ ಪಾಸಾಗಿದ್ದೆ. ಆ ವಿಷಯವಾಗಿ ನಮ್ಮ ತಂದೆಗೆ ತುಂಬ ಬೇಜಾರಿತ್ತು. ಸೊ ಅದಾದಮೇಲೆ ಕೂಡ ಇಂಜಿನಿಯರಿಂಗ್ ಹೇಗಾದರೂ ಮಾಡಿ ನೀನು ಸೇರ್ಕೊ ಅಂತ ಹೇಳಿ ತುಂಬ ಕಷ್ಟ ಬಿದ್ದು ಅವರು ನನ್ನ ಇಂಜಿನಿಯರಿಂಗ್ ಸೇರಿಸಿದ್ರು. ಅದನ್ನು ಕೂಡ 4 ವರ್ಷದ ಕೋರ್ಸ್ನ 6 ವರ್ಷ ಮಾಡಿದೆ. ಸೊ ಹಾಗೇ ನಮ್ಮ ತಂದೆಗೆ ತುಂಬ ಅಸಮಾಧಾನ ಇತ್ತು. ಬಟ್ ಎಲ್ಲೋ ಅಂದ್ಕೊಂಡು ನಮ್ಮ ತಂದೆಗೆ ನಾನು ಎಜುಕೇಷನ್ ವೈಸ್ ಇನ್ನೂ ಮೇಲೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಬಟ್ ನಮ್ಮ ತಾಯಿಗೆ ಬಂದರೆ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ನಮ್ಮ ತಾಯಿ ಆಲ್ವೇಸ್ ಶಿ ವಾಸ್ ವೆರಿ ಸಪೋರ್ಟಿವ್ ಇನ್ ವಾಟ್ ಐ ವಾಂಟೆಡ್ ಟು ಡು. ಅಂದರೆ ನನಗೆ ಮೊದಲಿಂದ ಕಲಾವಿದಾಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಹೇಳ್ತಾರಲ್ಲ ಆ ಒಂದು ಸರಿಯಾದ ದಾರಿ ಸಿಗ್ತಿರಲಿಲ್ಲ. ಬಟ್ ನಮ್ಮ ತಾಯಿ ಯಾವಾಗಲೂ ಹೇಳೋರು, ನಿನಗೆ ಏನು ಇಷ್ಟನೋ ಅದನ್ನೇ ಮಾಡು, ನೀನು ಫಸ್ಟ್ ಆಫ್ ಆಲು ಏನು ಆಗ್ತೀಯೋ ಬಿಡ್ತೀಯೋ, ಒಂದು ಒಳ್ಳೆ ಪ್ರಜೆ ಆಗು, ನಿನ್ನ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಅದು ನೀನು ಯಾರು ನನ್ನ ಜನ ಗುರುತಿಸ್ತಾರೆ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳೋರು. ಸೊ ಮೈ ಮಾಮ್ ಅದು ಆ್ಯಕ್ಚುಲಿ ಮೋರ್ ಸಪೋರ್ಟಿವ್ ಟುವರ್ಡ್ಸ್ ಬೀಯಿಂಗ್ ಇನ್ ದ ಇಂಡಸ್ಟ್ರಿ. ನಮ್ಮ ತಂದೆಗೆ ಈಗಲೂ ಆ್ಯಕ್ಚುಲಿ ಇಷ್ಟ ಇಲ್ಲ. ಅಟ್ ರೀಸೆಂಟಾಗಿ ನನ್ನ ಸಿನಿಮಾಗಳು ನೋಡಿ ತುಂಬ ಖುಷಿ ಬಿದ್ದು ಈಗ ಅವರು ಹೀಸ್ ಕ್ವೈಟ್ ಪ್ರೌಡ್. ಆ್ಯಕ್ಚುಲಿ ಸ್ಕೂಲ್ ಟೈಮಲ್ಲಿ ನನಗೆ ಮೋನೋ ಆ್ಯಕ್ಟಿಂಗ್ ತುಂಬ ಮಾಡ್ತಿದ್ದೆ, ಹಿರಣ್ಯಾಕ್ಷ ನಾಟಕವನ್ನು ಮಾಡ್ತಿದ್ದೆ. ಸ್ಕೂಲ್ ಟೈಮಲ್ಲಿ ಮೋನೋ ಆ್ಯಕ್ಟಿಂಗು, ಈ ಶಾರ್ಟ್ ಸ್ಕಿಟ್ಸು, ಪ್ಲೇಸು ಇದೆಲ್ಲ ಮಾಡ್ತಾಯಿದ್ದೆ. ಬಟ್ ಯಾವುದು ದೊಡ್ಡ ಮಟ್ಟದಲ್ಲಿ ಮಾಡ್ತಿರಲಿಲ್ಲ, ಬಟ್ ಚಿಕ್ಕ ಮಟ್ಟದಲ್ಲಿ ಮಾಡ್ತಾಯಿದ್ದೆ. ನನಗೆ ಆ್ಯಕ್ಚುಲಿ ಅಲ್ಲಿಂದ ಆ ಇಂಟ್ರೆಸ್ಟ್ ಶುರುವಾಯಿತು, ಈ ಆ್ಯಕ್ಟಿಂಗ್ ಮಾಡೋದು, ಬೇರೆ ಬೇರೆ ಅವ್ರದ್ದು ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡೋದು. ಸೊ ಫಾರ್ ಎಕ್ಸಾಂಪಲ್, ನಾವು ಮೋನೋ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಯಾವಾಗೆಲ್ಲ ಒಂದು ಮೈಕ್ ಇರ್ತಿತ್ತು ಅಷ್ಟೇ, ಇಲ್ಲೊಂದು ಮೈಕ್ ಇದ್ದರೆ ಈ ಕಡೆ ಆ ಕಡೆ, ಎಲ್ಲಿ ಇರುವನು ನಿನ್ನ ತಂದೆ, ಇಲ್ಲಿ ಇರುವನೆ, ಹೌದು ತಂದೆ ಇಲ್ಲೂ ಇರುವನು, ಅಲ್ಲಿ ಇರುವನೆ, ಹೌದು ತಂದೆ ಅಲ್ಲಿಯೂ ಇರುವನು. ಆಮೇಲೆ ಏ ನನ್ನ ಮುಂದೆಯೇ ನೀನು ಇಷ್ಟೆಲ್ಲ ಮಾತನಾಡುವೆಯಾ ಅಂತಂದಾಗ, ತಲೆ ಎತ್ತಿದರೆ ಬಾನು ನಡುಗುವುದು, ಹೆಜ್ಜೆ ಇಟ್ಟರೆ ಭೂಮಿ ನಡುಗುವುದು, ಅತಲ ಪತಲ ಸುತ್ತರೆಲ್ಲರೂ ನನ್ನ ಕಾಲಡೆಯಲ್ಲಿರುವಾಗ ಅವನ್ಯಾರೋ ಹರಿ, ಇದೆಲ್ಲ ಆ ಮೈಕ್ ಮುಂದೆ ಪ್ಲೇ ಮಾಡೋಕ್ಕೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗೋದು. ಸೊ ದಿಸ್ ವಾಸ್ ವೇರ್ ಇಟ್ ಸ್ಟಾರ್ಟೆಡ್ ಫಾರ್ ಮೀ, ನಾನು ಆಗಬೇಕು, ನಾನೇನಾರು ಈ ಥರ ಒಂದು. ಆಮೇಲೆ ಅವಾಗ ರಾಜ್ಕುಮಾರ್ ಸರ್ದೆಲ್ಲ ಸಿನಿಮಾಗಳು ನೋಡಿದಾಗ ಅಂತ ಇನ್ನೂ ಖುಷಿ, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಸೊ ನಾವು ಯಾವಾಗ ಈ ಥರ ಎಲ್ಲ ಆ್ಯಕ್ಟ್ ಮಾಡೋದು ಟಿ ವಿಲಿ ಅನ್ನೋದೊಂದು ಆಸೆ ಇತ್ತು ಅಷ್ಟೇ. ಬಟ್ ಅಗೇನ್ ಆ ದಾರಿ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಲ್ಲಿಂದ ಅಂತ. ಆ್ಯಕ್ಚುಲಿ ದಟ್ ಆಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಾನು ತುಂಬ ಜನಕ್ಕೆ ನಾನು ಟೀಚರ್ಸ್ ಹೋಗಿ ಕೇಳ್ಕೊತಿದ್ದೆ ನನಗೆ ಈ ಥರ ಕಲ್ಚರಲ್ ಆ್ಯಕ್ಟಿವಿಟಿ ಇಂಟ್ರೆಸ್ಟ್ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಸಪೋರ್ಟ್ ಮಾಡ್ತಿರಲಿಲ್ಲ. ಯಾರೂ ನನಗೆ ಆ್ಯಕ್ಚುಲಿ ಒಂದು ದಿನಕ್ಕೂ ಬಂದು ನೀವು ಈ ಆ್ಯಕ್ಟಿಂಗಲ್ಲಿ ಪ್ರೊಸೀಡ್ ಮಾಡಿ ಅಥವಾ ಮುಂದೆ ಹೋಗಿ ನಿಮ್ಮ ಫ್ಯೂಚರ್ ಇದೆ ಅಂತ ಯಾರೂ ಅನ್ನಲಿಲ್ಲ. ಅಥವಾ ಬಹುಶಃ ನಾನು ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ವನೋ ಆಗ, ಅಥವಾ ಬಹುಶಃ ಅವರಲ್ಲಿ ಅವ್ರಿಗೆ ನನ್ನಲ್ಲಿ ಆ ಕಲೆ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಸೊ ಎಲ್ಲ ಒಂದು ಕಡೆ, ಬಟ್ ಯಾವ ಟೀಚರು ನಾನು ಆ್ಯಕ್ಚುಲಿ ಬೇರೆ ನೆವರ್ ಸಪೋರ್ಟೆಡ್ ಮೀ, ಅಟ್ಸ್ ಆ್ಯಕ್ಚುಲಿ ಎ ಸ್ಯಾಡ್ ಪಾರ್ಟ್. ನಾನು ಆ್ಯಕ್ಚುಲಿ ಬಂದು ಆ್ಯಡ್ ಮಾಡ್ಲಿಂಗ್ ಫಸ್ಟ್ ಮಾಡ್ತಾಯಿದ್ದಿದ್ದು 2013 ವೀಕೆಂಡರ್ಗೆ ಮತ್ತು ಸ್ಪೈಸ್ ಟೆಲಿಕಾಮ್ಗೆಲ್ಲ ಒಂದು ಆ್ಯಡ್ ಮಾಡ್ಲಿಂಗ್, ಅಂದರೆ ಪ್ರಿಂಟ್ ಆ್ಯಡ್ಸು. ಫಾರ್ ಎಕ್ಸಾಂಪಲ್, ಈಗ ಬ್ರೌಚರ್ಸಲ್ಲಿ ಬರುತ್ತಲ್ಲ ಫೋಟೋಸು, ಒಂದು ಮಾಡೆಲ್ದು ಫೋನ್ ಇಟ್ಕೊಂಡು ಅಥವಾ ಸಿಮ್ ಕಾರ್ಡ್ದು ತೋರಿಸ್ತಾ ಇರೋದು, ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಈ ಥರ ಒಂದು ರೀತಿಯಲ್ಲಿ ನಾನು ಇದನ್ನು ಮಾಡ್ತಿದ್ದೆ, ಆ್ಯಡ್ ಮಾಡ್ಲಿಂಗ್ ಮಾಡ್ತಿದ್ದೆ. ಅಲ್ಲಿಂದ ಏನಾಯಿತು, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ನಾನು ಎಲ್ಲೂ ಕೂಡ ನನ್ನ ಲೈಫಲ್ಲಿ ನಾನು ಎಲ್ಲೂ ಕಷ್ಟಪಟ್ಟವನಲ್ಲ. ಅಂದರೆ ನಮ್ಮ ತಂದೆ ತಾಯಿ ನನ್ನ ತುಂಬ ಚೆನ್ನಾಗಿ ತುಂಬ ಒಂಥರ ಸುಖವಾಗಿ ಬೆಳೆಸ್ತಾರು. ಇನ್ಫ್ಯಾಕ್ಟ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತಲೇ ಹೇಳ್ಬೋದು, ಬಿಕಾಸ್ ಐ ವಾಸ್ ಆಲ್ವೇಸ್ ಗಿವನ್ ಅಟ್ಮೋಸ್ಟ್ ಲಕ್ಸುರಿ ಅಟ್ ಹೋಮ್. ನಾನು ಅವಕಾಶಕ್ಕೋಸ್ಕರ ಆ ಕಷ್ಟ ಬಿದ್ದನಲ್ಲ, ದಟ್ ವಾಸ್ ಸಮಥಿಂಗ್ ರಿಯಲಿ ಟಫ್. ಬಿಕಾಸ್ ಆಡಿಷನ್ಸ್ ಕೊಡಬೇಕು ಅಂತ ತುಂಬ ಆಸೆ. ಒಂದು ದೇ ವಾಸ್ ಅ ಪಾಯಿಂಟ್ ಆಫ್ ಟೈಮ್ 2014-15 ನನ್ನ ಲೈಫಲ್ಲಿ ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸೊ ಐ ವಾಸ್ ರಿಯಲಿ ವೆರಿ ಡಿಪ್ರೆಸ್ಡ್ ಆ್ಯಂಡ್ ತುಂಬ ಡಿಪ್ರೆಷನ್ ಸ್ಟೇಜಲ್ಲಿದ್ದೆ. ಸೊ ಇಲ್ಲ, ಲೈಫಲ್ಲಿ ನಾನು ಏನೋ ಮಾಡಲೇಬೇಕು ಅಂತ ಅಲ್ಲಿ ನಾನು ಡಿಸೈಡ್ ಮಾಡಿದ್ದು. ಸೊ ಆಗ ಐ ವಾಸ್ ಜಸ್ಟ್ ಇಂಟು ಆ್ಯಡ್ ಮಾಡಿದ್ದೆ, ಸಣ್ಣ ಪುಟ್ಟ ಆ್ಯಡ್ಸ್ ಮಾಡ್ತಿದ್ದೆ. ಸರಿ, ದಾರಿ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಬಟ್ ಕೆಲವ್ರನ್ನ ಮಾತ್ರ ಆರಿಸುತ್ತೆ ಅಂತ. ಬಟ್ ಆರಿಸ್ಕೊಳ್ಳೋ ಬಗ್ಗೆ ಹೇಗೆ ಅಂತ ಗೊತ್ತಿರಲಿಲ್ಲ, ವೇದಿಕೆ ಎಲ್ಲಿಂದ ಹುಡುಕೋ ಗೊತ್ತಿರಲಿಲ್ಲ. ಸೊ ಒಂದೇ ಗೊತ್ತಿದ್ದು, ಆಡಿಷನ್ಸ್ಗೆ ಹೋಗ್ಕೊಳ್ಳೋಣ, ಅಲ್ಲಿಂದ ಯಾವ್ದಾದ್ರು ಮೂಲ ಹುಡುಕ್ಬೋದು ಅಂತ. ಬಿಕಾಸ್ ನಮ್ಮನೆ ಕಡೆ ದೂರ ದೂರಕ್ಕೂ ಯಾರೂ ಇಂಡಸ್ಟ್ರಿಯಿಂದ ಇರಲಿಲ್ಲ. ನಮ್ಮ ತಂದೆ ಪ್ರೊಡ್ಯೂಸರ್ ಅಲ್ಲ, ಅಥವಾ ನಮ್ಮ ಚಿಕ್ಕಪ್ಪ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲ, ಅಥವಾ ಯಾರೂ ನಮಗೇನು ಇಂಡಸ್ಟ್ರಿ ವೈಸ್ ಯಾರೂ ಟಚ್ಚಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ಹೋಗಬೇಡ ಅಂತ ನಮ್ಮ ತಂದೆ ಹೇಳಿದ ಕಾರಣನೂ ಇದೆ. ಬಿಕಾಸ್ ಇಂಡಸ್ಟ್ರೀಸ್ ನೀ ಅಂದ್ಕೊಂಡಂಗಲ್ಲಪ್ಪ, ನಾವು ಕೇಳಿರೋ ಥರ ಇಂಡಸ್ಟ್ರಿ ತುಂಬ ಹಾರ್ಷ್ ಇದೆ, ತುಂಬ ರೂತ್ಲೆಸ್ ಇದೆ. ಸೊ ನೀನಲ್ಲಿ ಹೋಗಿ ಇನ್ನಷ್ಟು ಡಿಪ್ರೆಷನ್ಗೆ ಹೋಗಿ ನಿಂಗೇನು ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ನಮ್ಮ ತಂದೆದೊಂದು
ಕನ್ಸರ್ನ್. ಸೊ ಈ ಟೈಮಲ್ಲಿ ನಾನೇನಾಯಿತು, ತುಂಬ ಕಷ್ಟ ಬಿದ್ದು ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎಷ್ಟು ಒಂದು ಸ್ಯಾಡ್ ಪಾರ್ಟ್ ಅಂದರೆ, ನಾನು ಹೋಗಿ ಕೊಡ್ತಿದ್ದ ಆಡಿಷನ್ಸ್ಗೆ ಯಾವುದಕ್ಕೂ ನಾನು ಸೆಲೆಕ್ಟ್ ಆಗ್ತಿರಲಿಲ್ಲ. ಅಂದರೆ ಆಡಿಷನ್ ಕೊಡೋದಕ್ಕೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಸಹ ಅಲ್ಲೋದ್ರು ಯಾರು ಆಪರ್ಚುನಿಟಿ ಕೊಡ್ತಿರಲಿಲ್ಲ. ಬಿಕಾಸ್ ಎಲ್ಲರೂ ಹೇಳ್ತಿದ್ದು ನನ್ನ ಮುಖ ನೋಡಿದ ತಕ್ಷಣ, ಇಲ್ಲ ತುಂಬ ಬೆಳ್ಳಗಿದ್ದೀರಾ ಅಥವಾ ತುಂಬ ಬಿಲ್ಟ್ ಇದ್ದೀರಾ, ಇಷ್ಟೊಂದು ಬಿಲ್ಟ್ ಇದ್ದರೆ ಹೀರೋಗೆ ಸೂಟ್ ಆಗೋಲ್ಲ, ಅಥವಾ ಇಷ್ಟೊಂದು ಬಿಲ್ಟ್ ಇದ್ದರೆ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗೋಲ್ಲ, ಇಷ್ಟೊಂದು ಕಲರ್ ಇದ್ದರೆ ನೀವು ನಮ್ಮ ನೇಟಿವಿಟಿಗೆ ಮ್ಯಾಚ್ ಆಗೋಲ್ಲ, ಸೌತ್ ಇಂಡಿಯನ್ ಅಪೀಲ್ ಇಲ್ಲ ಅಂತೆಲ್ಲ ತುಂಬ ಅಂದರು. ಇನ್ಫ್ಯಾಕ್ಟ್ ಇಟ್ ವಾಸ್ ಕ್ವೈಟ್ ಡಿಪ್ರೆಸಿಂಗ್ ಫಾರ್ ಮೀ. ನಾನು ಬಹುಶಃ ಇಸ್ ನಾಟ್ ಮೇಕ್ ಅಪ್ ಆಫ್ ಟಿ, ಇದು ಇಂಡಸ್ಟ್ರಿ ನನಗೆ ಆಗಬರಲ್ಲ ಅನ್ಸುತ್ತೆ, ನನಗೆ ಆಗಲ್ಲ ಅನ್ಸುತ್ತೆ, ಬಿಡು ಅಂತ ಆಸೆ ಬಿಟ್ಬಿಟ್ಟಿದ್ದೆ. ಇಂಥ ಕೈಚಲ್ಲಿ ಕೂತಿರ್ಬೇಕಾದ್ರೆ ಸುಮಾರು ಆಡಿಷನ್ಸ್ಗೆ ಹೋದೆ, ಒಂದು ಆಡಿಷನಲ್ಲೂ ನಾನು ಆ್ಯಕ್ಟ್ ಸಹ ಮಾಡಲಿಲ್ಲ. ನಾನು ಚೆನ್ನಾಗಿ ಮಾಡ್ತೀನೋ ಕೆಟ್ಟದಾಗಿ ಮಾಡ್ತೀನೋ ಅದನ್ನು ಹೇಳೋದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಸೊ ಅವಕಾಶಕ್ಕೋಸ್ಕರ ತುಂಬ ಕಷ್ಟ ಬಿದ್ದಿದ್ದೀನಿ. ನಾನು ಎಲ್ಲ ಹೊಸೊಬ್ಬರಿಗೂ ಇಷ್ಟ ಹೇಳೋದು, ಸಿ ಇಲ್ಲಿ ಕೂತ್ಕೊಂಡು ಈ ನೀತಿ ಬೋಧನೆ ಎಲ್ಲರೂ ಮಾಡ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಬಟ್ ನಿಜವಾಗ್ಲೂ ಟು ಬಿ ಹಾನೆಸ್ಟ್, ಒಂದೇ ಕೀ ಇದಕ್ಕೆಲ್ಲ, ಒಂದೇ ಮಂತ್ರ, ಪೇಷನ್ಸ್. ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು ವಿತ್ ಟೈಮ್. ನೀವು ಅದಕ್ಕೋಸ್ಕರ ಕಾಯಬೇಕು. ನೀವು ಏನಾರು ಆಗಲ್ಲ ಅಂತ ಕೈಚಲ್ಲಿ ಕೂತ್ಬಿಟ್ರೆ ತುಂಬ ಕಷ್ಟ. ನಾನು ಕೈಚಲ್ಲಿ ಕೂತ್ಬಿಟ್ಟಿದ್ದೆ ಆಲ್ಮೋಸ್ಟ್. ಇನ್ಫ್ಯಾಕ್ಟ್ ಆಗ ನಮ್ಮ ಕೃಷ್ಣ ಸರ್, ನಮ್ಮ ಗುರುಗಳು ಅಂತಲೇ ಹೇಳ್ಬೋದು, ಪೈಲ್ವಾನ್ ಸಿನಿಮಾ, ಗಜಕೇಸರಿ ಸಿನಿಮಾ, ಮತ್ತೀಗ ಹೆಬ್ಬುಲಿ ಸಿನಿಮಾ ಡೈರೆಕ್ಟರ್ ಅವರು. ಸೊ ಅವರು ಒಂದು ಆಡಿಷನ್, ಅವ್ರದ್ದೊಂದು ಗುರುಲಕ್ಷ್ಮಿ ಆಡಿಷನ್ ಇತ್ತು. ಸೊ ಅದಕ್ಕೆ ಹೋಗ್ಕೊಟ್ಟೆ. ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆ್ಯಕ್ಟ್ ಮಾಡಿದ ಕ್ಯಾಮ್ರಾ ಮುಂದೆ ಆವತ್ತೆ. ಇನ್ಫ್ಯಾಕ್ಟ್ ಚೆನ್ನಾಗೂ ಮಾಡಲಿಲ್ಲ, ಬಟ್ ನಮ್ಮ ಕೃಷ್ಣ ಸರ್ ಆ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗ್ತೀಯ ನೀನು ಮಾಡು ಅಂಥೇಳಿ ಜೀ ಕನ್ನಡದಲ್ಲಿ ಬರೋ ನನ್ನ ಮೊದಲನೇ ಸೀರಿಯಲ್ ಗೃಹಲಕ್ಷ್ಮಿ, ಸೊ ಆ ಸೀರಿಯಲ್ಗೆ ಸೆಲೆಕ್ಟ್ ಮಾಡಿದ್ರು. ಇವತ್ತು ಕೃಷ್ಣ ಸರ್ಗೆ ನಾನು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಹತ್ತು ಬಂದು ಏಣಿ ಅನ್ನೋದಕ್ಕಿಂತ ನನಗೆ ಒಂದು ಮೆಟ್ಲನ್ನು ಹಾಕ್ಕೊಟ್ಟಿದ್ದು ಗುರುಗಳವರು. ಇವತ್ತು ಅವರು ಆ ಅವಕಾಶ ಅವತ್ತು ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆಪರ್ಚುನಿಟಿ ವಾಟ್ ಯು ಗೇವ್. ಆವತ್ತು ಗೃಹಲಕ್ಷ್ಮೀಲಿ ಕೊಟ್ಟ ಒಂದು ಹೀರೋ ಆಪರ್ಚುನಿಟಿ ಇವತ್ತು ಒಂದು ಸಣ್ಣ ಮಟ್ಟದಲ್ಲಿ ಇಂಡಸ್ಟ್ರೀಲಿ ನನ್ನನ್ನು ನಾನೇ ಗುರುತಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಕೊಡ್ತು. ಸೊ ಥ್ಯಾಂಕ್ ಯು ಸರ್. ಸೊ ಅಲ್ಲಿಂದ ಶುರುವಾಯಿತು. ಬಹಳಷ್ಟು ತೃಪ್ತಿ ಇದೆ. ಬಿಕಾಸ್ ಇವತ್ತು ಇಲ್ಲಿ ಕೂತ್ಕೊಂಡು ಸಿ ನೀವು ಕೇಳಿದ ಪ್ರಶ್ನೆ ಅದು ಅಕ್ಷರಶಃ ಸತ್ಯ. ನನಗಲ್ಲದೆ ಹೋದರೂ ನೀವು ಯಾವ ಆರ್ಟಿಸ್ಟ್ನೇ ಕೇಳಿ ಇದೇ ಮಾತನ್ನು ಹೇಳೋದು. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಇದೆ ಗೊತ್ತಾ, ಇನಿಷಿಯಲ್ ಸ್ಟ್ರಗ್ಲಿಂಗ್ ಫೇಸು, ಅದು ತುಂಬ ಕಷ್ಟ. ಅಂದರೆ ಕೆಲವೊಂದು ಸಾರಿ ಏನನ್ಸ್ಬಿಡುತ್ತೆ ಅಂದರೆ, ಥೂ ಏನಪ್ಪ ಇಷ್ಟೇನಾ ಜೀವನ, ಇಲ್ಲ ಏನು ನಮಗೇನು ಹಣೆ ಬರೋನೇ ಸರಿಗಿಲ್ವಾ, ಏನು ಹಿಂಗಾಗ್ತಿದೆ ಅಂತ ತುಂಬ ಬೇಜಾರಾಗುತ್ತೆ. ನನಗೂ ಅನ್ನಿಸ್ತು ಟು ಬಿ ಹಾನೆಸ್ಟ್. ಸಿ ನಾನು ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅಷ್ಟು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇನಿಷಿಯಲ್ ಸ್ಟೇಜಲ್ಲಿ ನೀವು ಹೇಳಿದ್ರಿ ಗೊತ್ತಾ, ಸ್ಟ್ರಗಲ್ ಅನ್ನೋದು ಒಬ್ಬ ಕಲಾವಿದನ ತುಂಬ ಹಿಂಸೆ ಕೊಟ್ಬಿಡುತ್ತೆ, ಮಾನಸಿಕವಾಗಿ ಎಸ್ಪೆಷಲಿ. ಫಿಸಿಕಲಾಗಿ ಒಂದು ಕಡೆ ಸ್ಟ್ರೈನ್ ಅಂದರೆ, ಮಾನಸಿಕವಾಗಿ ನನಗೆ ಹೆಸರುಗಳು ಹೇಳೋದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಕಡೆ ನಾನು ಐದೈದು ಅವರು ಕೂತಿದ್ದೀನಿ ಆಡಿಷನ್ ಲೈನಲ್ಲಿ. ಇನ್ಫ್ಯಾಕ್ಟ್ ಆಡಿಷನ್ ಲೈನಲ್ಲಿ ಕೂತಾಗ ನಾನು ಯಾವತ್ತೊಂದು ಕೂತನಲ್ಲ ಅಂದರೆ, ಈ ಥರ ನನಗೆ ಗೊತ್ತಿಲ್ಲ, ನನಗೆ ಹಿಂಗೆ ಕೂತ್ಕೊಬೇಕು, ಹಿಂಗೆ ಕಾಯಬೇಕು, ಹಿಂಗೆ ಈ ಥರ ಯಾರೋ ಬಂದು ಹೇಳ್ತಾರೆ, ಆಗ ನೀವು ಒಳಗೆ ಹೋಗ್ಬೇಕು ನಂಗೆ ಗೊತ್ತಿಲ್ಲ. ಒಂದು ಸಲ ಆಫೀಸ್ ಒಳಗೆ ಹಿಂಗೆ ಹೊರಟೋಗಿದ್ದೆ ಒಳಗೆ, ಯಾರು ನೀನು ಏನು ವಿಷಯ, ಅಲ್ಲ ಸರ್ ಹಿಂಗೆ ಆಡಿಷನ್ ಅದು ಹಂಗಂತ ಆಫೀಸ್ ಒಳಗೆ ಬರ್ತಾರೆ, ಆಚೆ ಕೂತ್ಕೊ ಸರ್, ಆಚೆ ಇರಲಿಲ್ಲ, ಎಲ್ಲರೂ ಕೂತ್ಕೊ ಬರೋಗಿಲ್ಲ ಏನಾಗಲ್ಲ ಅಂತ ಕೂರಿಸಿದ್ದಾರೆ. ನಾಲ್ಕವ್ರು ಐದವ್ರು ಕೂತಿದ್ದಾರೆ, ನಾನು ಫಿಟ್ನೆಸ್ ಸೊ ಚೆನ್ನಾಗಿ ತಿನ್ನಬೇಕು, ಸೊ ಗ್ಯಾಪಲ್ಲಿ ಹೋಗಿ ತಿನ್ಕೊಂಬರಲ್ಲ ಅಂತ ಕೇಳಿದೆ. ಅಲ್ಲೋ ಒಳಗೆ ಹೋಗಿ ಕೇಳಿದೆ, ತಿನ್ಕೊಂಬಾ ಬಟ್ ನೀನು ಬರೋಷ್ಟಲ್ಲಿ ಏನಾದ್ರು ಅವಕಾಶ ಹೊರಟೋಗಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತಂತಾರೆ. ಯಾರೂ ಇಲ್ಲ ಒಳಗೆ, ಬಟ್ ಕಾದೆ, ಐದವ್ರು ಕಾದು ಆಮೇಲೆ ಆಡಿಷನ್ ಕೊಡೋಕ್ಕೆ ಹೋದಾಗ, ಇಲ್ಲ ಟೈಮ್ ಮುಗಿದೋಯ್ತು, ನಾನು ಸರ್ ಯಾರೂ ಬಂದಿಲ್ಲವಲ್ಲ, ಹಿಂಗೆ ಮುಗಿದೋಯ್ತು ಅಂತ ಕೇಳಿದೆ. ಇಲ್ಲ ಅಷ್ಟೇ, ತುಂಬ ಪ್ರಶ್ನೆ ಮಾಡ್ತೀನಿ, ನೀನು ಗೆಟ್ಔಟ್ ಅಂದರು. ಸೊ ಈ ಥರ ಎಲ್ಲ ಒಂದು ಆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ತುಂಬ ಕಷ್ಟ ಆಯಿತು. ಬಟ್ ಒಂದು ಸಾರಿ ಆ ಸ್ಪಾರ್ಕ್ ಇದೆ ಗೊತ್ತಾ, ಆ ಸ್ಪಾರ್ಕ್ ಸಿಗಬೇಕು ನಿಮಗೆ. ಅದು ಸಿಕ್ಕಿದ ತಕ್ಷಣ ಇದೆಲ್ಲ ಮರ್ತು ಹೋಗುತ್ತೆ. ಅಂದರೆ ಈ ನೋವು, ನಾವು ಈ ಪಟ್ಟ ಕಷ್ಟ ಎಲ್ಲ ಮರ್ತು ಹೋಗುತ್ತೆ, ಬಟ್ ನೆನಪಿರುತ್ತೆ. ಸಿ ದೇರ್ಸ್ ಅ ಡಿಫ್ರೆನ್ಸ್, ಫರ್ಗಿವಿಂಗ್ ಇಸ್ ಡಿಫ್ರೆಂಟ್, ಫರ್ಗೆಟಿಂಗ್ ಇಸ್ ಡಿಫ್ರೆಂಟ್. ಫರ್ಗೆಟಿಂಗ್ ಬಟ್ ಫರ್ಗಿವಿಂಗ್ ಕಷ್ಟ. ನಿಜ ಹೇಳಬೇಕು ಅಂದರೆ ಆ್ಯಕ್ಟರ್ ಬೈ ಪ್ರೊಫೆಷನ್ ಅಷ್ಟೇ, ಬಟ್ ಬೈಕರ್ ಬೈ ಹಾರ್ಟ್ ನಾನು. ಸೊ ನಾನು ಚಿಕ್ಕ ವಯಸ್ಸಿಂದನೂ, ಐ ಥಿಂಕ್ ನಮ್ಮ ತಾಯಿ ಹೇಳ್ತಿದ್ರು ನನಗೆ, ನನಗೆ ನೆನಪಿಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕೊಡ್ಸಿರೋಂತೆ, ಟ್ರೈ ಸೈಕಲ್. ಅದು ಅವಾಗಲೇ ನಾನೊಂದು 5-6 ವರ್ಷದ ಮಗುನು 7 ವರ್ಷದ ಮಗುನು, ನಮ್ಮ ತಂದೆದಾಗ ಫ್ಯಾಕ್ಟ್ರಿ ಇತ್ತು, ಐರನ್ ಫೌಂಡ್ರಿ. ಸೊ ಆ ಸೈಕಲ್ನ ಡಿಸ್ಮ್ಯಾಂಟ್ಲ್ ಮಾಡೋದು, ಹಾಕೋದು ಮಾಡ್ತಿದ್ದೆ, ಅಂದರೆ ಸರಿಗೆ ಹಾಕ್ತಿರ್ಲಿಲ್ಲ ಮತ್ತೆ, ಬಟ್ ಡಿಸ್ಮ್ಯಾಂಟ್ ಚೆನ್ನಾಗಿ ಮಾಡ್ತಿದ್ದಂತೆ. ಸೊ ಅವಾಗಿಂದ ನನಗೆ ತುಂಬ ಇಂಟ್ರೆಸ್ಟು ಬೈಕು, ಕಾರ್ಗಳು ಅಂದರೆ ಭಾಳ ಇಂಟ್ರೆಸ್ಟು. ಇನ್ಫ್ಯಾಕ್ಟ್ ನಾನು ಕಾರ್ ಕೂಡ ಕಲ್ತಿದ್ದು ಹೆಂಗೆಂದರೆ, ಡ್ರೈವಿಂಗ್ ಸ್ಕೂಲ್ಗೆ ಹೋಗಲ್ಲ,
ನಮ್ಮ ತಂದೆ ಕಾರ್ ಓಡಿಸ್ತಿದ್ರಲ್ಲ ಅದು ನೋಡಿ 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 ನಮ್ಮ ತಂದೆ ನೈಟ್ ಹೊತ್ತು ಮಲಗಿದ್ದಾಗ ಕಾರ್ ತೊಗೊಂಡೋಗಿ ನಮ್ಮನೆ ರೋಡೆಲ್ಲ ಖಾಲಿ ಇರ್ತಿತ್ತು ಇಂಡಸ್ಟ್ರಿಯಲ್ ಟೌನಲ್ಲಿ. ಸೊ ಅಲ್ಲಿ ಒಬ್ಬನೇ ಕಾರ್ ಓಡಿಸಿ 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 ಕಲ್ತಿದ್ದು. ರೇಸಿಂಗ್ ಬಂದು ಹುಚ್ಚಿಡಿದಿದ್ದು ಪಿ ಯು ಸಿ ಟೈಮಲ್ಲಿ. ಅಂದರೆ ಒಂದು ಬೈಕ್ ತುಂಬ ಫಾಸ್ಟಾಗಿ ಓಡಿಸ್ತಿದೆ ಅಥವಾ ಬೈಕ್ ತುಂಬ ಚೆನ್ನಾಗಿ ಓಡಿಸ್ತಿದೆ ಅಂತ ಎಲ್ಲರೂ ಹೇಳೋರು. ಇದನ್ನು ಸ್ಪೋರ್ಟಾಗಿ ತೊಗೊಂಬಾರ್ದು ಅಂತ ಸುಮಾರು ಜನ ಫ್ರೆಂಡ್ಸು ಇದು ಮಾಡಿದ್ರು, ಪುಷ್ ಮಾಡಿದ್ರು. ಸೊ ನನಗೂ ಅನ್ನಿಸ್ತು. ಬಟ್ ಮನೇಲಿ ಬಂದು ಕೇಳಿದಾಗ ಆಬ್ವಿಯಸ್ಲಿ ಯಾವ ತಂದೆ ತಾಯಿನೂ ಒಪ್ಕೊಳ್ಳಲ್ಲ, ಚೆನ್ನಾಗಿ ಮಕ್ಕಳು ಏನಿಗೆ ಬೇಕು ನಿನಗೆ ಇದೆಲ್ಲ ರೇಸಿಂಗ್ ಗೀಸಿಂಗ್ ಎಲ್ಲ, ಬಿದ್ದೇನೆ ಕೈಕಾಲು ಮುರ್ಕೊಂಡ್ರೆ ಯಾರು ನೋಡ್ತಾರೆ, ಅವೆಲ್ಲ ಬೇಡ ಅಂತಲೇ ಹೇಳಿದ್ರು. ಸೊ ಅವ್ರಿಗೆ ಗೊತ್ತಾಗದಿರೋ ಹಾಗೆ ಎಷ್ಟೋ ರೇಸ್ಗಳು ಓಡಿಸ್ದೆ, ಕೆಲವೊಂದು ಸಾರಿ ಬಿದ್ದೆ ಎದ್ದೆ, ಏನೂ ಆಗಲಿಲ್ಲ ಪುಣ್ಯಕ್ಕೆ. ಆ ಒಂದು ಪ್ಯಾಷನ್ ಏನಾಯಿತು ಹಾಗೆ ಬೆಳೀತಾ 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 ಬಂತು. ಸೊ ದಿಸ್ ವಾಸ್ ಮೈ ಬಿಗ್ಗೆಸ್ಟ್ ವಿನ್ ಆ್ಯಕ್ಚುಲಿ. ನಂದಿ ಹಿಲ್ಸಲ್ಲಿ ಹಿಲ್ ಕ್ಲೈಮ್ ಅಂತ ನಡೆಸ್ತಿದ್ರು. ಸೊ ಅದರಲ್ಲಿ ಓಡಿಸಿ ಸೂಪರ್ ಬೈಕ್ ಓಡಿಸಿ ಗೆದ್ದಿದ್ದು ಈ ಟ್ರೋಫಿ. ರೇಸಿಂಗು ಬೈಕಿಂಗ್ ಅನ್ನೋದು ಒಂದು ಪ್ಯಾಷನಾಗಿ ಬಂತು. ಸೊ ಅದು ಹಾಗೆಯೇ ಕಂಟಿನ್ಯೂ ಆಯ್ತಾ ಬಂತು. ಬಟ್ ಈಗ ರೀಸೆಂಟಾಗಿ ನಾನು ಇಂಡಸ್ಟ್ರಿ ಬಂದು 4.5 ವರ್ಷ ಆಯಿತು. ಸೊ ಇಂಡಸ್ಟ್ರಿಗೆ ಬಂದಮೇಲೆ ಯಾವ ರೇಸು ಓಡಿಸ್ತಿಲ್ಲ, ಅಂದರೆ ಇವೆಂಟ್ಗಳು ಯಾವುದು ನಾನು ಓಡಿಸ್ತಾ ಇಲ್ಲ. ಬಿಕಾಸ್ ನಮ್ಮ ಪ್ರೊಡ್ಯೂಸರ್ ಸ್ಟ್ರಿಕ್ಟಾಗಿ ಹೇಳಿದರು, ನಿನ್ನ ಮೇಲೆ ತುಂಬ ಕಾಸು ಹಾಕಿದ್ದೀವಿ, ಸೊ ಎಲ್ಲರೂ ಬಿದ್ದು ಮುಖ ಹಾಳು ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತಪ್ಪ, ಸೊ ರೇಸ್ ಗೀಸಲ್ಲ ಓಡಿಸ್ಬೇಡ ಅಂತ. ಇನ್ ಸ್ಪೈಟ್ ಆಫ್ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್ ವಾಟ್ ವಿ ಟೇಕ್, ಸ್ಟಿಲ್ ಇಟ್ ಇಸ್ ಡೇಂಜರಸ್. ನಾನು ಹೇಳೋದೆಲ್ರಿಗೂ ರೇಸಿಂಗ್ ಶುಡ್ ಬಿ ಓನ್ಲಿ ಆನ್ ಟ್ರ್ಯಾಕ್, ನಾಟ್ ಆನ್ ದ ರೋಡ್. ಸೊ ಎಲ್ಲರೂ ಜವಾಬ್ದಾರಿಯುತವಾಗಿ ಓಡಿಸಿ ಗಾಡಿನ, ಆ್ಯಂಡ್ ಬೈಕರ ನೀವು ಮಜಾ ಮಾಡಿ ಓಡಿಸಿ ಗಾಡಿನ. ಗೋ ಫಾರ್ ಡ್ರೈವ್ಸ್, ಗೋ ಫಾರ್ ಲಾಂಗ್ ಡ್ರೈವ್ಸ್, ಗೋ ಫಾರ್ ಲೇ ಲಡಾಕ್ ಟ್ರಿಪ್ಸ್ ಆ್ಯಂಡ್ ಆಲ್, ಬಟ್ ತುಂಬ ಹುಷಾರಾಗಿರಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ವೀರ್. ಚಿತ್ತಾರ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.